Shirasa Devam Gauri Putram Vinayakam Bhakta Vasam Smare Nityam Ayurkamartha Siddhaye Ayurkamartha Siddhaye Pratamam Vakratundam Cha Ekadantam Dvitiyakam Tritiyam Krishna Pingaksham Gajavaktram Chaturthakam Ayurkamartha Siddhaye Namaste, Vikshakare. ನಮ್ಮ ಕುಡ್ಲ ಅರ್ಪಿಸುವ ಗಣಪ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವಾಗ ನಾವು ಶ್ರೀ ಕ್ಷೇತ್ರ ಬಲಮೂರಿ ಸಿದ್ಧಿವಿನಾಯಕ ದೇವಸ್ಥಾನ ಬಿಕರ್ಣಕಟ್ಟೆಯಲ್ಲಿದ್ದೇವೆ. ಬಿಕರ್ಣಕಟ್ಟೆಯಲ್ಲಿ ಸಾಧಾರಣ 23 ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೊಂಡು ಬಂದಿರುವಂತಹ ವಿಘ್ನೇಶ್ವರನನ್ನ ಪರಿಚಯ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿಯ ಪುರೋಹಿತ ಕೆಲಸವನ್ನ ಮಾಡ್ತಾ ಇರುವ ಶ್ರೀದೇವರ ಪೌರೋಹಿತ್ಯವನ್ನ ಮಾಡ್ತಾ ಇರುವಂತಹ ಸಚ್ಚಿದಾನಂದ ನೀಗ್ಲೆಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅವರು ಈ ಒಂದು ಚೌತಿಯ ಬಗೆಗಿನ ವಿಶೇಷತೆ ಏನು ಇದರ ಬಗ್ಗೆ ನಮ್ಮ ಕುಡ್ಲ ವಾಹಿನಿಗೆ ಅವರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಶ್ರೀಯುತ ಸಚ್ಚಿದಾನಂದ ನೀಗ್ಲೆ ಅವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯತಮ ಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಯಾವುದೇ ರೀತಿಯಾದಂತಹ ಶುಭ ಸಮಾರಂಭಗಳಾಗಲಿ, ಯಾವುದೇ ರೀತಿಯಾದಂತಹ ಸತ್ಕರ್ಮಗಳ ಸದ್ಧರ್ಮಗಳಾಗಲಿ, ಮಹಾಗಣಪತಿಯ ಸ್ಮರಣೆ ಮುಖ್ಯವಾಗಿರ್ತದೆ. ಸಾ ವಿಘ್ನಕರ್ತಾರಹ ವಿಘ್ನಹರ್ತಾರಹ ಅಂತ ಹೇಳಿದ್ದಾರೆ. ವಿಘ್ನವನ್ನು ತರುವ ದೇವರು ಕೂಡ ಮಹಾಗಣಪತಿ, ಬರತಕ್ಕಂತಹ ವಿಘ್ನಗಳನ್ನು ನಿವಾರಣೆ ಮಾಡುವ ಕೂಡ ಮಹಾಗಣಪತಿ. ಅದನ್ನ ಪ್ರಥಮ ಪೂಜೆ ಯಾವಾಗಲೂ ಮಹಾಗಣಪತಿಗೆ. ಶಿವದೇವರ ಪೂಜೆ ಆಗಬೇಕು ಅಂತಿದ್ರು ಮಹಾಗಣಪತಿಯ ಸ್ಮರಣೆ ಪೂಜೆಯಿಂದಲೇ ಅದಾದ ನಂತರ ಶಿವನ ಪೂಜೆಯನ್ನು ಮಾಡತಕ್ಕಂಥದ್ದು. ಅಂದರೆ ಅಷ್ಟು ಪ್ರಾಶಸ್ತ್ಯ ಮಹಾಗಣಪತಿಗುಂಟು. ಕಲವು ಕ್ಷಿಪ್ರ ಪ್ರಸಾದ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಕ್ಷಿಪ್ರನಾಗಿ ಅಂದರೆ ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವರು ಅಂತೇಳಿದರೆ ಮಹಾಗಣಪತಿ ಅಂತ ಹೇಳಿದರು. ಇವತ್ತಿನ ದಿವಸಕ್ಕೆ ಈ ಕ್ಷೇತ್ರದಲ್ಲಿ ಬಲಮುರಿ ಸಿದ್ಧಿವಿನಾಯಕ ಅಂತ ಅಂದರೆ ಬಲಮುರಿಯಲ್ಲಿರತಕ್ಕಂತಹ ಆ ಮಹಾಗಣಪತಿ ಬಹಳ ಕಡಿಮೆ. ಅದರಲ್ಲಿ ಕೂಡ ಈ ನಮ್ಮ ಮಂಗಳೂರಿನಲ್ಲಿ ಬಲಮುರಿ ಸಿದ್ಧಿವಿನಾಯಕ ಕ್ಷೇತ್ರ ವಿಶೇಷವಾಗಿ ಇಲ್ಲಿ ಬಲಮುರಿ ಸಿದ್ಧಿವಿನಾಯಕನ ಕ್ಷೇತ್ರದಲ್ಲಿ 23 ವರ್ಷಗಳಿಂದ ಈ ಮೃಣ್ಮಯವಾದಂಥ ಮಹಾಗಣಪತಿಯ ಆರಾಧನೆಯನ್ನು ಎಲ್ಲ ಭಕ್ತಾಮಿಗಳನ್ನು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಈ ಪೃಥ್ವಿ ತತ್ವ ಅಂತ ಹೇಳ್ತೇವೆ, ಈ ಮಣ್ಣಿನದ್ದು ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ಪೃಥ್ವಿ ಅಪ್ ತೇಜ ವಾಯು ಆಕಾಶ ತತ್ವಗಳಲ್ಲಿ ಪೃಥ್ವಿ ತತ್ವ ಅಂದರೆ ನೈಸರ್ಗಿಕವಾಗಿ ಆ ಒಂದು ಮೃಣ್ಮಯವಾದಂತಹ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಪ್ರಾಣ ಕಡಗಳನ್ನೆಲ್ಲ ಕೊಟ್ಟುಕೊಂಡು ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಆ ಸತ್ಕರ್ಮಗಳನ್ನು ಸದ್ಧರ್ಮಗಳನ್ನು ಆ ಭಗವಂತನಿಗೆ ನಾವು ಅರ್ಪಣೆ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಶಕ್ತಿ ಸಾನ್ನಿಧ್ಯಗಳು ಇದರಲ್ಲಿ ಪ್ರಾಪ್ತಿಯಾಗ್ತದೆ ಅಂತ. ಅದರಿಂದ ಎರಡು ದಿವಸ ಇಲ್ಲಿ ಆ ಚೌತಿ ಆಚರಣೆ ನಡೀತಾ ಉಂಟು. ಇವತ್ತಿನ ದಿವಸಕ್ಕೆ ಮಹಾರಂಗಪೂಜೆಯನ್ನು ಅರ್ಪಣೆ ಮಾಡಿದ್ದುಂಟು. ನಾಳೆಗೆ 21 ಕಾಯಿ ಮಹಾಗಣಪತಿ ಹವನ, ಹಾಗೆ ವಿಶೇಷವಾದಂಥ ಅನ್ನದಾನ ಸೇವೆಗಳು, ಧಾರ್ಮಿಕವಾದಂಥ ಸತ್ಕರ್ಮ ಸದ್ಧರ್ಮಗಳೆಲ್ಲ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಉಂಟು. ಶ್ರೀ ದಯಾನಂದ ನೀಗ್ಲೆ ಅವರು ಇವರು ಇದನ್ನು ಸಂಸ್ಥಾಪಿಸಿದರು. ಆದ ನಂತರ ಅವರ ಮಗನಾದಂತಹ ವಿವೇಕಾನಂದ ನೀಗ್ಲೆ, ಹಾಗೆ ಶಾರದಾ ನೀಗ್ಲೆ ಅವರೆಲ್ಲ ಆ ಮನೆಯವರೆಲ್ಲ ಸೇರಿಕೊಂಡು ಎಲ್ಲ ಊರಿನ ಭಕ್ತರನ್ನೆಲ್ಲ ಸೇರಿಸಿಕೊಂಡು ಈ ಪೂಜೆಯನ್ನು ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರ ವಿಶೇಷತೆ ಏನಂದರೆ ವಿಸರ್ಜನಾ ಪೂಜೆ ಅಂತ ಹೇಳತಕ್ಕಂಥದ್ದು ಪ್ರತಿಯೊಂದು ಈ ಬಿಕರ್ಣಗಟ್ಟೆ ಮನೆ ಎದುರು ಹೋಗಿ ಸೇವೆಗಳನ್ನು ತೆಗುತ್ತಾ ಉಂಟು. ಎಲ್ಲ ರೀತಿಯಾದಂತಹ ಒಂದು ಆ ಈ ಕ್ಷೇತ್ರದಲ್ಲಿ ಕೂಡ ಹಾಗೆ ನಿರಂತರವಾಗಿ ಆ ಸತ್ಕರ್ಮಗಳು ಸದ್ಧರ್ಮಗಳು ಅನ್ನದಾನ ಸೇವೆಗಳೆಲ್ಲ ಆಗ್ತಾ ಉಂಟು. ಹಾಗೆ ನಿನ್ನೆ ಸಾಯಂಕಾಲಕ್ಕೆ ಆ ಮೆರವಣಿಗೆ ಮೂಲಕವಾಗಿ ಮಹಾಗಣಪತಿಯನ್ನು ತಂದು ಇವತ್ತಿನ ದಿವಸಕ್ಕೆ ಪ್ರಾತಃ ಕಾಲಕ್ಕೆ ಮಹಾಗಣಪತಿ ಹವನ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ನಾಳೆ ದಿವಸಕ್ಕೆ ವಿಸರ್ಜನೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ಕೂಡ ಮಹಾಗಣಪತಿಯ ಸಿದ್ಧಿವಿನಾಯಕನ ಪರಿಪೂರ್ಣವಾದಂಥ ಅನುಗ್ರಹಗಳು ಪ್ರಾಪ್ತಿಯಾಗಲಿ, ಎಲ್ಲ ರೀತಿಯಾದಂಥ ವಿಘ್ನ ಭಯಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಇಷ್ಟಾರ್ಥಗಳನ್ನೆಲ್ಲ ಆ ದೇವರು ಸಿದ್ಧಿ ಮಾಡಿಕೊಡಲಿ ಅಂತ ಹೇಳಿಕೊಂಡು ಆ ಸಿದ್ಧಿವಿನಾಯಕನ ಸನ್ನಿಧಾನದಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ. ಬರೀ ಚೆನ್ನಾಗಿ ನಮಗೆ ಈ ಒಂದು ಶ್ರೀ ಕ್ಷೇತ್ರ ಬಲಮೂರಿ ಸಿದ್ಧಿವಿನಾಯಕ ದೇವಸ್ಥಾನದ ಅರ್ಚಕರಾಗಿರುವಂತಹ ಸಚ್ಚಿದಾನಂದ ನೀಗ್ಲೆಯವರು ಚೌತಿಯ ವಿಶೇಷತೆಗಳನ್ನು ನಮಗೆ ಹೇಳಿಕೊಟ್ರು. ಅದೇ ರೀತಿ ಈ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಬಲಮೂರಿ ಸಿದ್ಧಿವಿನಾಯಕ ದೇವಸ್ಥಾನ ನಮ್ಮ ಬಿಕರ್ನಗಟ್ಟೆಯಲ್ಲಿರುವಂಥದ್ದು. ಭಕ್ತರು ಇದೀಗಾಗಲೇ ಬೇರೆ ಬೇರೆ ರೀತಿಯ ಸಿದ್ಧಿಯನ್ನು ಇಲ್ಲಿ ಪಡ್ಕೋತಾ ಇದ್ದಾರೆ. ಅವರ ಭಕ್ತಿಗೆ ಶ್ರೀದೇವರು ಈಗಾಗಲೇ ಶ್ರೀದೇವರ ಪೂಜೆ ಕೂಡ ಆಗಿದೆ. ಈಗ ಸಭಾ ಕಾರ್ಯಕ್ರಮ ಕೂಡ ನಡೆಯುತ್ತಾ ಇದೆ. ಇವತ್ತು
nale nadidu muru divasa dharmika karyakrama sabha karyakrama adara jotege bere bere ritiya samskritika karyakramada jotege muru divasa vivinnavadantaha poojeya jotege ee ondu karyakrama nadeyutte namma mangalurina bere bere bhagada bhaktaru illi bandu ee ondu karyakramavanna chanda ganisi kodabekagi namma kudla vahiniya paravagi naavu kelkolta irodu Shri Kshetra Balaburi Siddhivinayaka Devasthanada inoburu archakaru namma pritiya Shri Vivekananda Nigle Illiya Mukteswara avaru ivaru ee ondu kshetrada bagge hechina mahitiyanna namage needlikkiddare iga naviga Shri Kshetra Siddhivinaya Balaburi Siddhivinayaka Devasthana Nayagar Lane Bikkaranagatti iddeve aatmiyare naavu sarisumaru 22 varshagala hinde andre idu 23ne varshakke Ganesh Utsavakke kalittiddeve atyanta vijrambhaneyinda nadita untu prathama divasa Shri Devara bhavya shobha yatreyu kuda meravanigeyu kuda ittu meravanigeyalli naavu devaranna karkondu bandu ivattin divasa pratishthapane madiddeve ee sthala sannidhya anta helidre motta modalige illi mrinmaya murtiyinda panchalohada murti bantu sarisumaru 40 ವರ್ಷಗಳ ಹಿಂದೆ ಈ ಪಂಚಲೋಹದ ಮೂರ್ತಿ ಆರಾಧನೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಹಾಗೂ ನಮ್ಮ ತಂದೆಯವರಾದಂತ ದಯಾನಂದ ನೀಗ್ಲೆ ಅವರ ಶ್ರದ್ಧೆ ಭಕ್ತಿ ಅತ್ಯಂತವಾದಂತ ಭಕ್ತಿಯಿಂದ ಅವರ ಗಣಪತಿ ದೇವರನ್ನು ಪೂಜಿಸಿಕೊಂಡು ಬಂದಿದ್ದಾರೆ ಅದನ್ನು ಇವತ್ತಿನ ದಿವಸ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಬಲಮುರಿಯಾದ ಕಾರಣ ನಾವು ಶುದ್ಧತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಶ್ರೀ ದೇವರ ಸೇವಾ ಆರಾಧನೆಗಳನ್ನು ಯಥಾನುಶಕ್ತಿ ನಾವು ಮಾಡ್ಕೊಂಡು ಬಂದದ್ದುಂಟು ಅದಕ್ಕೆ ಅನುಗುಣವಾಗಿ ಊರಿನ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಶ್ರದ್ಧೆ ಭಕ್ತಿಯಿಂದ ಪೂಜನೀಯ ಭಾವದಿಂದ ಆ ಬಲಮುರಿ ಗಣಪತಿಯನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತಿನ ದಿವಸ ವಿಶೇಷವಾಗಿ ಪ್ರಥಮ ದಿವಸದಲ್ಲಿ ಗಣಪತಿ ದೇವರ ಆರಾಧನೆಯನ್ನು ನಾವು ಅತ್ಯಂತ ವಿಜೃಂಭಣೆ ನಡೆಸ್ತಾ ಇದ್ದೇವೆ ಧನ್ಯವಾದಗಳು ಇಲ್ಲಿಯ ಈ ಕ್ಷೇತ್ರದ ಮುಕ್ತೇಶ್ವರರಾಗಿರುವಂತಹ ಶ್ರೀ ವಿವೇಕಾನಂದ ನೀಗ್ಲೆ ಅವರಿಗೆ ಬಹಳ ಉತ್ತಮ ಮಾಹಿತಿಯನ್ನು ನೀಡಿದಿರಾ ನಿನ್ನೆ ಇವತ್ತು ನಾಳೆ ನಾಳೆ ಶೋಭಾಯಾತ್ರೆಯೊಂದಿಗೆ ಶ್ರೀ ದೇವರ ಶೋಭಾಯಾತ್ರೆ ಇಲ್ಲಿಂದ ಹೊರಟು ಇಲ್ಲೇ ಬಿಕನಕಟ್ಟೆಯಲ್ಲಿರುವಂತಹ ಹತ್ತಿರದ ಒಂದು ಸರಸ್ವತಿ ಅಮ್ಮನವರ ಕೆರೆಯಲ್ಲಿ ಶ್ರೀ ದೇವರ ವಿಗ್ರಹವನ್ನು ವಿಸರ್ಜಿಸಲಿದ್ದೇವೆ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತ ಮಂಗಳೂರಿನ ಎಲ್ಲ ಭಕ್ತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳುವ ನಮ್ಮ ಕುಡ್ಲ ವಾಹಿನಿ ನಮಸ್ತೆ